ದಿನಾಂಕ 6-7-2020 ಸೋಮವಾರದ ನಿಖರವಾದ ದಿನಭವಿಷ್ಯವನ್ನು ನೋಡೋಣ. ಯಾರಿಗೆ ಶುಭ ಯಾರಿಗೆ ಅಶುಭ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಒಂದು ಮುಖ್ಯವಾದ ಮಾಹಿತಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಬಗೆಹರಿಸಲಾಗದ, ಅಂದರೆ ವಿದ್ಯೆ, ಉದ್ಯೋಗ, ಧನವಶೀಕರಣ, ಸಾಲದ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ, ಭೂಮಿ ವಿಚಾರ, ಕೋರ್ಟ್ ಕೇಸ್, ಹೀಗೆ ಏನೇ ಸಮಸ್ಯೆ ಇರಲಿ, ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮೊದಲಿಗೆ ಮೇಷರಾಶಿ. ಅಧಿಕಾರದಲ್ಲಿ ಬದಲಾವಣೆ ಸಂಭವವಿದೆ. ಕೃಷಿ ಕಾರ್ಯದಲ್ಲಿ ಸಂತಸದ ದಿನಗಳಿವು. ತಾಯಿಗೆ ಸೇವಾ ಶುಶ್ರೂಷೆ, ಮಗನ ವಿದ್ಯಾಲಾಸ್ಯದಿಂದ ಅವಮಾನ ಪ್ರಸಂಗವಿದೆ. ಸಂಚಾರದಲ್ಲಿ ಜಾಗ್ರತೆ ಇರಲಿ. ವೃಷಭ ರಾಶಿ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ನಿರ್ಧಾರಗಳನ್ನು ಹೇಳುವ ಮುನ್ನ ಯೋಚಿಸಿ, ಚಿಂತಿಸಿ ಮುನ್ನಡೆಯುವ ಅಗತ್ಯವಿದೆ. ಏಕಾಂತದಲ್ಲಿ ಕಾಲ ಕಳೆಯುವುದರಲ್ಲಿರುವ ಸುಖ ನಿಮಗೆ ಅರಿವಾಗಲಿದೆ. ಮಿಥುನ ರಾಶಿ. ಅವಿವಾಹಿತರು ತಮ್ಮ ಸಂಗಾತಿಯಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ಸ್ವೀಕರಿಸಬೇಕಾಗುತ್ತದೆ. ಒಂಟಿಯಾಗಿರುವವರಿಗೆ ಜಂಟಿಯಾಗುವ ಆಸೆ ಇರುತ್ತದೆ. ವಧು ಭೇಟಿಯಲ್ಲಿರುವವರಿಗೆ ಯಶಸ್ಸು. ಕಟಕ ರಾಶಿ. ನೀವು ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ಈಗಲೂ ನೀವು ಪಶ್ಚಾತ್ತಾಪ ಪಡಲಿದ್ದೀರಿ. ಬಂದ ಅವಕಾಶಗಳು ಕೈ ತಪ್ಪಿ ಹೋಗದಂತೆ ಜಾಗ್ರತೆ ವಹಿಸಿರಿ. ಮುಖ್ಯವಾಗಿ ಘನತೆಯನ್ನು ಕಾಪಾಡಿಕೊಳ್ಳಿ. ಸಿಂಹ ರಾಶಿ. ವಿಘ್ನ ಬಾಧೆಯಿಂದ ಆಗಾಗ ಆದಾಯದಲ್ಲಿ ವಿಳಂಬವಾದೀತು. ಯಂತ್ರೋಪಜೀವಿಗಳಿಗೆ ಮುಂಬಡ್ತಿ ಸಂಭವ. ಪ್ರಯಾಣಾದಿಗಳಲ್ಲಿ ಸಮಸ್ಯೆಗಳು ತೋರಿ ಬಂದಾವು. ಆರೋಗ್ಯದಲ್ಲಿ ಜಾಗ್ರತೆ. ಕನ್ಯಾ ರಾಶಿ. ಮಂಗಲ ಕಾರ್ಯಗಳ ವಿಘ್ನವಿಲ್ಲದೆ ನೆರವೇರಲಿವೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದ್ದರೂ ವ್ಯಾಪಾರಿಗಳಿಗೆ ಸಾಲಬಾಧೆ. ಮನೆಯವರ ಮಾತಿಗೆ ಕಿವಿಗೊಡಿರಿ. ಕಾರ್ಯಸಾಧನೆಗೆ ಅನುಕೂಲ. ವಿಶೇಷ ಸೂಚನೆ. ಕೆಳಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿಯವರು ನೀವು ಇಷ್ಟಪಟ್ಟವರನ್ನು ಪ್ರೀತಿಯಿಂದ ಮೋಸ ಹೋಗಿ ಮತ್ತೆ ಪಡೆಯುವುದಕ್ಕೆ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ 2 ದಿನದಲ್ಲಿ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ. ತುಲಾರಾಶಿ. ಆರೋಗ್ಯದಲ್ಲಿ ಪಿತ್ತ ಪ್ರಕೋಪ ಸಮಸ್ಯೆ ತಂದಿತ್ತು. ಹಿರಿಯರ ಮಾರ್ಗದರ್ಶನದಿಂದ ಸ್ಥಾನ ಲಾಭವಿದೆ. ರಾಜಕೀಯದಲ್ಲಿ ಗೊಂದಲದ ಪರಿಸ್ಥಿತಿ ಇದೆ. ಪಾಲು ಬಂಡವಾಳದಲ್ಲಿ ಸಮಸ್ಯೆಗಳು ಎದುರಾಗಲಿವೆ. ವೃಶ್ಚಿಕ ರಾಶಿ. ಹೋಟೆಲ್ ಉದ್ಯಮದವರಿಗೆ ಉತ್ತಮ ಆದಾಯವಿದೆ. ಬಂಧುವರ್ಗದಲ್ಲಿ ಆಪ್ತರ ವಿರಹ ದುಃಖ ಬಂದಿತು. ಉದ್ಯೋಗಿಗಳಿಗೆ ಮುನ್ನಡೆ ಸಂತಸ ತರಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿರಿ. ಧನುರಾಶಿ. ಕಲಾ ಜಗತ್ತಿಗೆ ಅಲ್ಪ ಆದಾಯವಿದ್ದು ಹೊಸ ಪ್ರಕ್ರಿಯೆಗೆ ವಿಳಂಬಿಸುವುದು ಉತ್ತಮ. ಹಳೆಯ ಶತ್ರುಹುಬ್ಬ ಕಾಲ್ಕೆರೆದು ಕಲಹಕ್ಕೆ ಕಾರಣನಾದನು. ನ್ಯಾಯಾಲಯದ ಕೆಲಸಗಳು ಮಧ್ಯಸ್ಥಿಕೆಯಿಂದ ಮುಕ್ತಾಯವಾದವು. ಮಕರ ರಾಶಿ. ಹಿರಿಯರಿಗೆ ಆರೋಗ್ಯದ ಬಗ್ಗೆ ಖರ್ಚು ವೆಚ್ಚಗಳು ಅಧಿಕವಾದವು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಿರಿ. ಹೋಟೆಲ್ ವ್ಯವಹಾರದಲ್ಲಿ ಲಾಭಾಂಶವಿರದು. ಆಲೋಚಿಸಿ ಮುನ್ನಡೆಯಿರಿ. ಕುಂಭರಾಶಿ. ಮಿತ್ರರು ಬಂಧುಗಳು ನಿಮ್ಮ ಪಾಲಿಗೆ ಹಿತವೆನಿಸಿದರೂ ಜಾಗ್ರತೆ ವಹಿಸಿರಿ. ಕೋರ್ಟು ಕಚೇರಿಗಳ ಕೆಲಸ, ದಾವೆ, ಪುರಾವೆಗಳು ತೀರ್ಮಾನಕ್ಕೆ ಅನುಕೂಲವಾಗಲಿವೆ. ತೈಲ ಪದಾರ್ಥಗಳಿಂದ ಉತ್ತಮಗಳಿವೆ. ಮೀನರಾಶಿ. ಆಕಸ್ಮಿಕ ಆದಾಯವಿದೆ. ಮಕ್ಕಳೊಳಗಿನ ಒಳಜಗಳ ಕಿರಿಕಿರಿ ತಂದಿತು. ಬಂಧುಗಳ ಸಹಕಾರದಿಂದ ಋಣಬಾಧೆ ಮುಕ್ತಾಯವಾದೀತು. ಹೊಸ ವಾಹನ ಖರೀದಿಯ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಜಾಗ್ರತೆ ಮಾಡಿರಿ.